ನಮಸ್ಕಾರ. ಬ್ಯೂಟಿ ಪಾರ್ಲರ್ ನಡೆಸ್ಬಿಟ್ಟು ಕ್ಲಿಕ್ ಆಗುವ ರಾಶಿ ನಕ್ಷತ್ರಗಳು. ವಿಡಿಯೋ ಸಂಪೂರ್ಣವಾಗಿ ನೋಡಿ. ನೋಡಿ, ನೀವು ಬ್ಯೂಟಿ ಪಾರ್ಲರ್ ಮಾಡೋದಾದರೆ ಉತ್ತರ ದಿಕ್ಕಿಗಿರಬೇಕು ಅಥವಾ ಪೂರ್ವ ದಿಕ್ಕಿಗಿರಬೇಕು. ಜನಸಂದಣಿ ಇರುವ ಕಡೆ ಮಾಡಿ, ಜೊತೆಗೆ ನೀವು ವ್ಯಾಕ್ಸಿಂಗ್ ಮಾಡ್ತಿರ್ತೀರ, ಐಬ್ರೋಸ್ಗಳು ಮಾಡ್ತಿರ್ತೀರ, ಫೇಷಿಯಲ್ಗಳು ಮಾಡ್ತಿರ್ತೀರ, ರೇಟುಗಳನ್ನ ರೀಜನಬಲ್ ರೇಟ್ ಇಡಿ. ಎಲ್ಲ ಕಡೆ ಕಂಪೇರ್ ಮಾಡಿಕೊಂಡ್ರೆ ಅದಕ್ಕಿನ್ನ 20% 30% ಕಡಿಮೆ ಇರಬೇಕು. ಇದು ಸ್ಟ್ರಾಟಜಿ ಬ್ಯೂಟಿ ಪಾರ್ಲರಲ್ಲಿ ಕ್ಲಿಕ್ ಆಗಲಿಕ್ಕೆ. ಮೊದಲೇದು ಎರಡನೇದು, ಸರಿಯಾದ ಪ್ರಾಡಕ್ಟ್ಗಳು, ಕ್ವಾಲಿಟಿಯಾದ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ. ಮೂರನೇದು, ಕ್ಲೀನ್ ಆ್ಯಂಡ್ ಹೈಜೆನಿಕ್ ಇರಬೇಕು. ನಾಲ್ಕನೇದು, ನೀವು ಬ್ಯೂಟಿ ಪಾರ್ಲರ್ ನಡೆಸುವವರು ಕ್ಲೀನ್ ಆ್ಯಂಡ್ ಹೈಜೆನಿಕ್ ಆಗಿರಬೇಕು. ಐದನೇದು, ಅವ್ರಿಗೆ ಬ್ಯೂಟಿ ಪಾರ್ಲರ್ ಬಂದಾಗ ಏರ್ ಕಟ್ ಇರ್ಬೋದು, ಫೇಷಿಯಲ್ ಇರ್ಬೋದು, ವ್ಯಾಕ್ಸಿಂಗ್ ಇರ್ಬೋದು, ಐಬ್ರೋಸ್ ಇರ್ಬೋದು, ಕ್ಲೀನಾಗಿ ಮಾಡಿ. ನೀವು ಮಾತಾಡಿಸ್ತೀರಲ್ವಾ, ಮುಖದಲ್ಲಿ ಆಲ್ವೇಸ್ ಸ್ಮೈಲಿಂಗ್ ಫೇಸ್ ಇರಬೇಕು, ನಕ್ನಕ್ಕಂತ ಇರಬೇಕು, ತುಂಬ ಚೆನ್ನಾಗಿ ಮಾತಾಡಬೇಕು. ಸಪೋಸ್ ಚೇಂಜ್ ಏನೇನ ಇಲ್ಲ ಅಂದ್ಕೊಳ್ಳಿ, 150 ರುಪೀಸ್ 100 ರುಪೀಸ್ ಕಡಿಮೆ ಇದ್ದರೆ ಪರವಾಗಿಲ್ಲ, ಇಟ್ಕೊಳ್ಳಿ, ನೆಕ್ಸ್ಟ್ ಟೈಮ್ ಬಂದಾಗ ಕೊಡಿ ಅಂತ ಮಾತಾಡಬೇಕು. ಮಾತಾಡೋದ್ರಲ್ಲೇ ಸ್ಕಿಲ್ಸ್ ಇರೋದು, ಅರ್ಥ ಮಾಡ್ಕೊಳ್ಳಿ. ಯಾವ್ಯಾವ ರಾಶಿ ನಕ್ಷತ್ರದವ್ರು ಮಾಡಬೇಕಪ್ಪ ಅಂತಂದರೆ, ಸಿಂಹ ರಾಶಿ, ಪುಬ್ಬ ನಕ್ಷತ್ರ, ಪೂರ್ವ ಪಾಲ್ಗುಣಿ ನಕ್ಷತ್ರ ಸಿಂಹ ರಾಶಿ, ಎರಡನೇದು ವೃಷಭ ರಾಶಿ ಅವರಿಗೆ, ಮೂರನೇದು ತುಲಾ ರಾಶಿ ಅವರಿಗೆ, ನಾಲ್ಕನೇದು ಧನುರಾಶಿ ಪೂರ್ವಾಷಾಢ ಅವರಿಗೆ, ಐದನೇದು ಮೇಷರಾಶಿ ಭರಣಿ ನಕ್ಷತ್ರದವರಿಗೆ. ಇದೆಲ್ಲ ಎಕ್ಸಲೆಂಟಾಗೆ ಚೆನ್ನಾಗಾಗ್ಬರುತ್ತೆ. ಇನ್ನು ಮಿಥುನ ರಾಶಿನವರು ಪ್ರಯತ್ನ ಪಡ್ಬೋದು, ತಪ್ಪೇನಿಲ್ಲ. ಸರಿಯಾದ ಜಾಗ ಹುಡುಕಿ, ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿ, ಹೈಜೆನಿಕ್ ಮೇಂಟೈನ್ ಮಾಡಿ, ನೀವು ಏನು ಇವ್ರು ಬರ್ತಾರೆ ನಿಮ್ಮ ಹತ್ರ, ಕ್ಲೀನ್ ಆ್ಯಂಡ್ ಹೈಜಿನಿಕ್ ಇರಲಿ, ವರ್ಕು ಕ್ಲೀನಾಗಿ ಮಾಡಿ, ಆವಾಗ ಅವರೇ ನಿಮ್ಮನ್ನು ಹುಡ್ಕೊಂಬರ್ತಾರೆ ಬ್ಯೂಟಿ ಪಾರ್ಲರ್ಗೆ. ಇದೆಲ್ಲ ಸ್ಕಿಲ್ಸು ಸ್ಟ್ರಾಟಜಿಗಳು ಗೊತ್ತಿರಬೇಕು, ಜನಸಂದಣಿ ಇರಬೇಕು, ಸ್ಮೈಲಿಂಗ್ ಫೇಸ್ ಇರಬೇಕು, ರೇಟ್ ರೀಸನಬಲಲ್ಲಿರಲಿ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಎಕ್ಸಲೆಂಟಾಗೆ ಬ್ಯೂಟಿ ಪಾರ್ಲರು ಕ್ಲಿಕ್ ಆಗುತ್ತೆ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸುಗಳಿಗೆಲ್ಲ ಫಾರ್ವರ್ಡ್ ಮಾಡಿರಿ, ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ಕಾರ.